ಕೊನೆಗೂ 2020 ಸ್ಟಾರ್ಟ್ ಆಗಿದೆ. ಎಲ್ಲರೂ ಪಾರ್ಟಿ ಮೋಡಿಂದ ಆಚೆ ಬಂದು ತಮ್ಮ ರೆಗ್ಯುಲರ್ ಜೀವನಕ್ಕೆ ಅಡ್ಜಸ್ಟ್ ಆಗ್ತಿದ್ದಾರೆ. ಹೌದು, ಎಲ್ಲರೂ ಪಾರ್ಟಿ ಮೋಡನ್ನು ಈಗ ತಾನೇ ಮುಗಿಸ್ಕೊಂಡು ಆಚೆ ಬರ್ತಿದ್ದಾರೆ. ಪಾರ್ಟಿ ಅಂದಮೇಲೆ ಡ್ಯಾನ್ಸ್ ಇರಲೇಬೇಕಲ್ವಾ? ಸೊ ಅದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಈ ಸತಿ ನಮ್ಮ ಕನ್ನಡ ಆಡಿಯನ್ಸ್ಗೆ 2019 ಲಾಸ್ಟ್ ವೀಕಲ್ಲಿ ಎರಡು ಪಾರ್ಟಿ ಸಾಂಗ್ಗಳು ಕನ್ನಡದಲ್ಲಿ ರಿಲೀಸ್ ಆಯಿತು. ಮೊದಲನೇದು ಚಂದನ್ ಶೆಟ್ಟಿಯವರ ಬ್ಯಾಡ್ ಬಾಯ್, ಆದರೆ ಎರಡನೇದು ಆಲೋಕೆ ಅವರ ಮಾರಮ್ಮನ್ ಡಿಸ್ಕೋ. ಹೌದು, ಎರಡು ಪಾರ್ಟಿ ಸಾಂಗ್ಗಳು 2019 ಲಾಸ್ಟ್ ವೀಕಲ್ಲಿ ರಿಲೀಸ್ ಆಯಿತು. ಈ ಸಾಂಗನ್ನು ಇಟ್ಕೊಂಡು ನ್ಯೂ ಇಯರಲ್ಲಿ ಪಾರ್ಟಿ ಮಾಡೋರು ಡ್ಯಾನ್ಸ್ ಮಾಡಲಿ ಅಂತ ಈ ಸಾಂಗನ್ನು ರಿಲೀಸ್ ಮಾಡಿರೋ ಥರ ಇತ್ತು. ಮೊದಲಿಗೆ ಚಂದನ್ ಶೆಟ್ಟಿಯವರ ಬ್ಯಾಡ್ ಬಾಯ್ ಸಾಂಗ್ ವಿಚಾರಕ್ಕೆ ಬರೆದಾದ್ರೆ ಇದು ಕಳೆದ ಕ್ರಿಸ್ಮಸ್ ಅಂದರೆ 25 ಡಿಸೆಂಬರ್ಗೆ ರಿಲೀಸ್ ಆಯಿತು. ಇವತ್ತು 3 ತಾರೀಕು ಬೆಳಗ್ಗೆಗೆ ಇದು 780,000 ವ್ಯೂಸನ್ನು ಪಡ್ಕೊಂಡಿದೆ. ಅದಕ್ಕೆ 41,000 ಜನ ಇದಕ್ಕೆ ಲೈಕನ್ನು ಕೊಟ್ಟಿದ್ರೆ 8,500 ಜನ ಡಿಸ್ಲೈಕನ್ನು ಕೊಟ್ಟಿದ್ರು. ಇನ್ನು ಆಲೋಕೆಯವರ ಮಾರಮ್ಮನ್ ಡಿಸ್ಕು ಸಾಂಗ್ ವಿಚಾರಕ್ಕೆ ಬರೋದಾದರೆ ಈ ಸಾಂಗ್ 29 ತಾರೀಕು ರಿಲೀಸ್ ಆಯಿತು. ಇವತ್ತು ಬೆಳಗ್ಗೆ ನೋಡಿದಾಗ ಈ ಸಾಂಗ್ಗೆ ಸುಮಾರು 8.5 ಲಕ್ಷ ವ್ಯೂಸ್ ಬಂದಿತ್ತು. ಇದಕ್ಕೆ 73,000 ಜನ ಲೈಕ್ಸನ್ನು ಕೊಟ್ಟಿದ್ರೆ 2,700 ಜನ ಡಿಸ್ಲೈಕ್ಸನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಆಲೋಕೆ ಅವರು ಚಂದನ್ ಶೆಟ್ಟಿಯವರ ಸಾಂಗ್ ರಿಲೀಸ್ ಆಗಿ 4 ದಿನ ಆದಮೇಲೆ ಸಾಂಗನ್ನು ರಿಲೀಸ್ ಮಾಡಿದ್ರು ಕೂಡ ವ್ಯೂಸ್ ಹಾಗೂ ಲೈಕ್ಸ್ ವಿಚಾರದಲ್ಲಿ ಅವರು ಚಂದನ್ ಶೆಟ್ಟಿಗಿಂತ ಮೇಲೇನೆ ಇದ್ದಾರೆ. ಇನ್ನು ಎರಡೂ ವಿಡಿಯೋಗೂ ಸುಮಾರು 3,000 ಕಮೆಂಟ್ಸ್ಗಳು ಕೂಡ ಬಂದಿದೆ. ಎರಡು ಪಾರ್ಟಿ ಸಾಂಗ್ ಆದರೂ ಕೂಡ ಚಂದನ್ ಶೆಟ್ಟಿಯವರ ಬ್ಯಾಡ್ ಬಾಯ್ ಸಾಂಗಲ್ಲಿ ತುಂಬಾ ಎಣ್ಣೆ 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 ಅಂತಲೇ ಇದೆ. ಚಂದನ್ ಶೆಟ್ಟಿಯವರು ಈ ಮುಂಚೆ ಕೂಡ ಬಹಳಷ್ಟು ಎಣ್ಣೆ ಮೇಲೆ ಸಾಂಗ್ಸನ್ನು ಮಾಡಿದ್ದಾರೆ. ಈ ಸಾಂಗ್ ಕೂಡ ಅದೇ ಕ್ಯಾಟಗರಿಯಲ್ಲಿ ಬಂದು ಅದೇ ಥರ ಹೋಗ್ಬಿಡುತ್ತೆ. ಸಾಂಗನ್ನು ಬಹಳನೇ ರಿಚ್ಚಾಗಿ ಶೂಟ್ ಮಾಡಿದ್ದಾರೆ. ಆಡಿ, ಪೋರ್ಷೆ ಎಲ್ಲ ಒಳ್ಳೊಳ್ಳೆ ಕಾರ್ಗಳಿದೆ, ಒಂದಲ್ಲ ಎರಡಲ್ಲ ಅಂತ 10 ಜನ ಫಾರಿನ್ ಹುಡುಗಿರನ್ನ ಚಂದನ್ ಶೆಟ್ಟಿಯವರು ಸುತ್ತಮುತ್ತ ಹಾಕೊಂಡು ಯಾಟಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಆದರೂ ಕೂಡ ಜನಗಳು ಇದನ್ನು ಅಷ್ಟಾಗಿ ಇಷ್ಟಪಡ್ತಿಲ್ಲ. ಕಮೆಂಟ್ಸಲ್ಲಿ ಹೆಚ್ಚಾಗಿ ಕಮೆಂಟ್ಗಳು ನೆಗೆಟಿವ್ ಆಗಿ ಬಂದಿದೆ. ಅದೇ ಇನ್ನೊಂದು ಕಡೆ ಮಾರಮ್ಮನ್ ಡಿಸ್ಕು ಸಾಂಗನ್ನು ತೊಗೊಂಡ್ರೆ ಈ ಸಾಂಗ್ ಅಷ್ಟೊಂದು ರಿಚ್ಚಾಗಿ ಶೂಟ್ ಮಾಡಿಲ್ಲ. ನೋಡೋದಕ್ಕೆ ರಿಚ್ಚಾಗಿ ಕಂಡರೂ ಕೂಡ ಒಂದು ಸಣ್ಣ ಲೊಕೇಶನಲ್ಲಿ ಲೈಟಿಂಗ್ಸಲ್ಲಿ ಈ ಸಾಂಗಲ್ಲಿ ಆಟ ಆಡಿದ್ದಾರೆ. ನಮ್ಮ ಚೈಲ್ಡ್ಹುಡ್ನ ಒನ್ ಆಫ್ ದ ಬೆಸ್ಟ್ ಕಾಮಿಡಿ ಸೀನ್ಸಲ್ಲಿ ಬರುವಂಥ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ನ ಒಂದು ಪಂಚಿಂಗ್ ಡೈಲಾಗ್ ಅನ್ನುವಂತ ಒಂದು ಸಣ್ಣ ವರ್ಡ್ ಅನ್ನ ಇಟ್ಕೊಂಡು ನಮ್ಮ ನಾಸ್ಟಾಲ್ಜಿಯಾ ಹಾಗೂ ನಮ್ಮ ಮೆಮೊರೀಸ್ ಜೊತೆ ಇಲ್ಲಿ ಒಂದು ಅದ್ಭುತವಾದ ಹಾಡನ್ನ ಮಾಡಿದ್ದಾರೆ. ಇದು ಕೇಳೋರ್ಗೂ ಕೂಡ ಹಾಡ್ ಇಷ್ಟ ಆಗಿಲ್ಲ ಅಂದ್ರೂ ಆ ಮೆಮೊರೀಸ್ಗೋಸ್ಕರನಾದ್ರೂ ಮತ್ತೆ ಕೇಳೋಣ ಅಂತ ಅನ್ಸುತ್ತೆ. ಆ ಸಾಂಗ್ನ ಮಧ್ಯ ಮಧ್ಯ ಟೆನ್ನಿಸ್ ಕೃಷ್ಣ ಅವರ ವಾಯ್ಸಲ್ಲಿ ಪಿತಾಜಿ ಅನ್ನೋದಾಗ್ಲಿ, ಇನ್ನು ಬೆಲ್ ಹೊಡಿಲಿಲ್ವೆ ಅನ್ನೋದಾಗ್ಲಿ ಅನ್ನೋದು ತುಂಬಾ ಮಜಾ ಕೊಡುತ್ತೆ. ಇನ್ನು ಟೆನ್ನಿಸ್ ಕೃಷ್ಣ ಅವ್ರ ಜೊತೆಗೆ ಈ ಸಾಂಗ್ನಲ್ಲಿ ನಮ್ಮ ಕನ್ನಡದ ಹುಡುಗಿ ಆಗಿರುವಂತಹ ತಾನ್ಯಾ ಹೋಪ್ ಕೂಡ ಇದ್ದಾರೆ. ತಾನ್ಯಾ ಹೋಪ್ ಅವರು ಈ ಹಾಡಲ್ಲಿ ಸಖತ್ ಕಾಣಿಸ್ತಾರೆ. ಈ ಸಾಂಗ್ನ ಕಮೆಂಟ್ಸ್ ವಿಚಾರಕ್ಕೆ ಬರೋದಾದ್ರೆ ಜನಗಳೆಲ್ಲ ಟೆನ್ನಿಸ್ ಕೃಷ್ಣ ಅವ್ರನ್ನ ನಾವು ಮರ್ತಿರುವಾಗ ನೀವು ಮತ್ತೊಮ್ಮೆ ಕರ್ಕೊಂಬಂದು ನೆನಪಿಸಿ ಅವರಿಗೆ ಒಂದು ಚಾನ್ಸ್ ಕೊಟ್ಟು ಅವರನ್ನು ಒಂದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಒಂದು ಪಾರ್ಟಿ ಸಾಂಗ್ ಮಾಡಿರೋದಕ್ಕೆ ತುಂಬ ಕಂಗ್ರ್ಯಾಚುಲೇಷನ್ಸ್ ಅಂತ ಆಲೋಕೆಗೆ ಎಲ್ಲ ಪಾಸಿಟಿವ್ ಕಮೆಂಟ್ಸ್ಗಳು ಬಂದಿದೆ. ಟೆನ್ನಿಸ್ ಕೃಷ್ಣ ಫ್ಯಾನ್ಸ್ ಹಿಟ್ ಲೈಕ್ ಅಂತ ಕೆಲವರು ಚಂದನ್ ಶೆಟ್ಟಿ ಅವರಿಗೆ ಕಂಪೇರನ್ನು ಕೂಡ ಮಾಡಿದ್ದಾರೆ. ನಿಮಗೆ ಈ ಎರಡು ಸಾಂಗ್ಸಲ್ಲಿ ಯಾವ ಸಾಂಗ್ ಜಾಸ್ತಿ ಇಷ್ಟ ಆಯಿತು? ಈ ನ್ಯೂ ಇಯರ್ಗೆ ನೀವು ಯಾವ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡಿದ್ರಿ ನಮಗೆ ಕಮೆಂಟಲ್ಲಿ ತಿಳಿಸಿ.